ನಮಸ್ತೆ ಮಿತ್ರರೇ. ಸೊ ಕಳೆದ ಹಲವು ವಿಡಿಯೋಗಳಲ್ಲಿ ಅಡಕೆಯಲ್ಲಿ ಪೋಷಕಾಂಶ ನಿರ್ವಹಣೆ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಇವತ್ತು ಒಂದು ಪ್ರಮುಖವಾದ ಕಾಯಿಲೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದು ಅಣಬೆ ರೋಗದ ಬಗ್ಗೆ. ಈ ರೋಗ ಗುರುತಿಸುವಷ್ಟೊತ್ತಿಗೆ ಯೂಸ್ಯಲಿ ಅಣಬೆ ಬೆಳವಣಿಗೆ ಆದಮೇಲೆ ಅಣಬೆ ರೋಗ ಅಂತ ಗೊತ್ತಾಗುತ್ತೆ. ಆ ಹಂತದಲ್ಲಿ ಮರ ಕಂಪ್ಲೀಟ್ ಸತ್ತೋಗ್ಬಿಟ್ಟಿರುತ್ತೆ. ಇದೇಗೆ ಅಂದರೆ ಮನುಷ್ಯರಲ್ಲಿ ಕ್ಯಾನ್ಸರ್ ಗೊತ್ತಾಗೋದು 4ನೇ ಹಂತದಲ್ಲಿ ಸಾಮಾನ್ಯವಾಗಿ, ಆಮೇಲೆ ಅದು ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಅದಕ್ಕಾಗಿಯೇ ಇದು ಪ್ರಾರಂಭದ ಲಕ್ಷಣಗಳೇನು ಅಂತ ತಿಳ್ಕೊಂಡು ಪ್ರಾರಂಭದಲ್ಲೇ ನಾವು ಇದಕ್ಕೆ ಕ್ರಮಗಳನ್ನು ಕೈಗೊಂಡ್ರೆ ಅಣಬೆ ರೋಗದಿಂದ ಮರ ನಾಶ ಆಗೋದನ್ನು ನಾವು ತಡೆಗಟ್ಟಬೋದು. ಹಾಗಿದ್ದರೆ ಅಣಬೆ ರೋಗಕ್ಕೆ ಕಾರಣವಾಗುವ ಅಂಶ ಯಾವುದು, ರೋಗಾಣು ಯಾವುದು, ಅದು ರೋಗ ಡೆವಲಪ್ಮೆಂಟ್ಗೆ ಪೂರಕವಾಗುವಂಥ ವಾತಾವರಣದ ಅಂಶಗಳೇನು, ಕಲ್ಟಿವೇಷನ್ ಪ್ರಾಕ್ಟೀಸಸ್ ಏನು, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡಬೇಕು ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಸೊ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ರೋಗ ಪ್ರಾರಂಭದ ಲಕ್ಷಣ ಹೇಗೆ, ಕಂಪ್ಲೀಟ್ ಯೆಲ್ಲೋಯಿಂಗ್ ಆಫ್ ದಿ ಔಟರ್ ವರ್ಲ್ ಆಫ್ ಲೀವ್ಸ್ ಗ್ರ್ಯಾಜುಯಲಿ ಎಕ್ಸ್ಟೆಂಡಿಂಗ್ ಟು ಇನ್ನರ್ ವರ್ಲ್, ಅಂದರೆ ಹೊರಭಾಗದ ಗರಿಗಳು ಸಂಪೂರ್ಣವಾಗಿ ಹಳದಿಯಾಗ್ತಾ ಅದೇ ರೀತಿ ಮುಂದುವರೆದ ಹಂತದಲ್ಲಿ ಒಳಭಾಗದ ಗರಿಗಳು ಹಳದಿಯಾಗುತ್ತೆ. ಸುಳಿ ಎಲೆ ಒಂದು ಮಾತ್ರ ಮೇಲೆ ಎರೆಕ್ಟ್ ಆಗಿರುತ್ತಲ್ಲ, ಅದೊಂದು ಹಸಿರಾಗಿರುತ್ತೆ, ಮಿಕ್ಕಿದ್ದ ಎಲ್ಲ ಗರಿಗಳು ಹಳದಿಯಾಗಿರುತ್ತೆ, ಮರಕ್ಕೆ ಸಮಾನಾಂತರವಾಗಿ ಜೋತು ಬಿದ್ದಿರುತ್ತೆ. ಇದು ಪ್ರಮುಖವಾದ ಲಕ್ಷಣ, ಅಣಬೆ ರೋಗದ ಪ್ರಾರಂಭಿಕ ಹಂತದ ಲಕ್ಷಣ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಪ್ರಾರಂಭದಲ್ಲೇ ಗುರುತಿಸಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಹಂತ ಹಂತವಾಗಿ ಮರದ ಬೆಳವಣಿಗೆ ನಿಸ್ತೇಜವಾಗ್ತಾ ಹೋಗುತ್ತೆ. ರೋಗದ ತೀವ್ರತೆ ಒಂದು ಗರಿಷ್ಠ ಮಟ್ಟಕ್ಕೆ ಹೋದಾಗ ಇಡೀ ಸುಳಿ ಒಣಗಿರುತ್ತೆ, ಯಾವುದೇ ಗರಿಗಳು ಇರೋದಿಲ್ಲ, ಒಂದೇ ಒಂದು ಎರೆಕ್ಟಾಗಿ ನಿಂತಿರುತ್ತಲ್ಲ ಅದು ಒಣಗೋದಕ್ಕೆ ಶುರುವಾಗುತ್ತೆ. ಈ ರೀತಿ ಬೋರ್ಡಾಗಿ ನಿಂತಿರುತ್ತಲ್ಲ ಮರ, ಅಂಥ ಮರದಲ್ಲಿ ಭೂಮಿಯಿಂದ 2-3 ಅಡಿಗಳ ಎತ್ತರದಲ್ಲಿ, ಸುಮಾರು 1 ಮೀಟ್ರ್ ಎತ್ತರದಲ್ಲಿ ನೀವು ಸಣ್ಣ ಸಣ್ಣ ತೆಳು ಕಂದು ಬಣ್ಣದ ಚುಕ್ಕೆಗಳನ್ನು ಗಮನಿಸಬಹುದು. ಈ ರೀತಿ ಅನೇಕ ಚುಕ್ಕೆಗಳು ಸ್ಪಾಟ್ಸ್ ಎಲ್ಲ ಸೇರಿ ಒಂದು ರೀತಿಯ ದೊಡ್ಡ ಪಟ್ಟೆ ರೀತಿ ಕಾಣಿಸುತ್ತೆ. ಈ ಹಂತದಲ್ಲಿ ಕಾಂಡದಿಂದ ನೀವು ಈ ಕಾಂಡದಿಂದ ರೋಗಬಾಧಿತ ಕಾಂಡದಿಂದ ಒಂದು ರೀತಿಯ ದ್ರವ ಶ್ರವಿಕೆ ಆಗುತ್ತೆ. ಸೊ ದ್ರವ ಸೋರುತ್ತೆ, ಆ ಸೋರೋ ದ್ರವ ಇರುತ್ತಲ್ಲ ಅಲ್ಲಿ ಒಂದು ರೀತಿಯ ಅಣಬೆ ಆಕಾರದ ಫ್ರೂಟಿಂಗ್ ಬಾಡೀಸ್ ಡೆವಲಪ್ಮೆಂಟ್ ಆಗುತ್ತೆ. ಈ ಹಂತದಲ್ಲಿ ಇದನ್ನು ಅಣಬೆ ರೋಗ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಜನರಲ್ಲಿ. ಆದರೆ ಆ ಹಂತಕ್ಕೆ ಬರೋವಷ್ಟೊತ್ತಿಗೆ ಕಾಂಡದ ಒಳಗಡೆ ಇರತಕ್ಕಂಥ ಎಲ್ಲ ಟಿಶ್ಯೂಸು ಸತ್ತೋಗ್ಬಿಟ್ಟಿರುತ್ತೆ. ಸತ್ತೋಗಿರೋ ಕಂಡೀಷನಲ್ಲಿ ಆ ರೀತಿಯ ಅಣಬೆಯ ಡೆವಲಪ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನು ನಾವು ಪ್ರಾರಂಭದ ಹಂತದಲ್ಲೇ ಗುರುತಿಸಿದರೆ ಇದನ್ನು ರೀಕವರ್ ಮಾಡ್ಬೋದು. ಇಲ್ಲಾಂದರೆ ಅಣಬೆ ಬೆಳೆಯೋ ಹಂತಕ್ಕೆ ಹೋದ್ಮೇಲೆ ಒಳಗಡೆ ಟಿಶ್ಯೂ ಸತ್ತೋಗಿರುತ್ತೆ, ಮರ ರೀಕವರ್ ಆಗೋದಿಲ್ಲ. ಪ್ರಪ್ರಥಮ ಸಂರಕ್ಷಣೆ ಏನು ಅಂದರೆ, ಒಂದು ಮರದಲ್ಲಿ ಆ ಸಮಸ್ಯೆ ಕಂಡಿದೆ ಅಂದರೆ ನೀವು ಆ ಮರನ ಕಂಪ್ಲೀಟ್ ತೆಗೆದುಬಿಟ್ಟು ಒಣಗೋಗಿರೋ ಮರನ ಆಚೆ ಹಾಕಿ ಸುಟ್ಟಾಕಬೇಕು. ಇನ್ನು ಪ್ರಾರಂಭದ ಲಕ್ಷಣ ಇದೆ ಅಂತಂದರೆ, ಸತ್ತೋಗಿಲ್ಲ ಅಂದರೆ, ಅದರ ಸುತ್ತ 1-2 ಅಡಿ ಆಳ 1 ಅಡಿ ಅಗಲದ ಗುಂಡಿ ತೆಗೆದು ಇತರ ಮರಗಳಿಗೆ ಈ ರೋಗ ಹರಡೋ ರೀತಿ ಮುಂಜಾಗ್ರತೆ ವಹಿಸಬೇಕಾಗ್ತದೆ. ಆಮೇಲೆ ಇಮ್ಮಿಡಿಯೇಟಾಗಿ ನೀವು ರೋಗ ಕಾಣಿಸಿರೋ ಮರಗಳು ಸುತ್ತಮುತ್ತ ಒಂದಷ್ಟು ಮರಗಳಿಗೆ ರಾಸಾಯನಿಕಗಳಿಂದ ಉಪಚಾರ ಮಾಡಬೇಕು. ಯಾವುದದು, 1 ಲೀಟ್ರ್ ನೀರಿಗೆ 2 ಮಿಲಿ ಪ್ರಾಪಿಕೋನಜೋಲ್ ಅಥವಾ ಎಕ್ಸಕೋನಜೋಲ್ ಔಷಧಿಯನ್ನು ಮಿಶ್ರಣ ಮಾಡಿ ಇಂಥ ದ್ರಾವಣ ಒಂದು ಮರಕ್ಕೆ ವಯಸ್ಸಿಗನುಗುಣವಾಗಿ 3-5 ಲೀಟ್ರ್ ಬೇರುಗಳ ಸಮೂಹ ಎಲ್ಲಿರುತ್ತೆ ರೂಟ್ ಝೋನ್ ಅಲ್ಲಿಗೆ ಸುರಿಬೇಕಾಗುತ್ತೆ. ಇದು ತತ್ಕ್ಷಣದ ಟ್ರೀಟ್ಮೆಂಟ್. ನಂತರ ನೀವು ಜೈವಿಕ ಉಪಚಾರ ಮಾಡ್ತಕ್ಕಂಥ ಶಿಲೀಂದ್ರನಾಶಕಗಳಿದೆಯಲ್ಲ, ಟ್ರೈಕೋಡರ್ಮಾ ಸೂಡೋಮಾನಾಸ್, ಇವುಗಳನ್ನು 2 ಬಾರಿ ಬಳಸಿ ಟ್ರೀಟ್ಮೆಂಟ್ ಮಾಡ್ಬೋದು. ಜೊತೆಗೆ ಓವರ್ಆಲ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ಗೆ ನೀವು ಆರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಟಿಯಂ ಏನಿದೆ AMC ಇದನ್ನು ಪ್ರಾರಂಭದಲ್ಲಿ 2 ಬಾರಿ ಬಳಸಿ, ಅದನ್ನು ಯಾವ ಟೈಮಲ್ಲಿ ಬಳಸೋದು ಅಂತ ನಾನು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್.
ಸೊ ಈ ರೀತಿ ಮಾಡೋದ್ರ ಜೊತೆಗೆ ಇನ್ನೊಂದು ಎಲ್ಲ ರೋಗಕ್ಕೂ ಮೂಲ ಕಾರಣ ತೇವಾಂಶ ನಿರ್ವಹಣೆ. ಮಳೆ ನೀರು ಹೆಚ್ಚು ನಿಲ್ಲದೆ ಇರೋ ರೀತಿಯಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕಾಗ್ತದೆ, ನೀರು ನಿಲ್ಲದ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಸೊ ಪೋಷಕಾಂಶ ನಿರ್ವಹಣೆ, ನೀವು ತೇವಾಂಶ ನಿರ್ವಹಣೆ, ಇವೆಲ್ಲ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಅಂತ ನಾನು ಕರಿತೀನಿ. ಇವು ನಾವು ಪೂರ್ ಮ್ಯಾನೇಜ್ಮೆಂಟ್ ಇದ್ದರೆ ಈ ರೋಗಕ್ಕೆ ನಾವು ಆಹ್ವಾನ ಕೊಟ್ಟಂತಾಗುತ್ತೆ. ಸೊ ಯಾವುದೇ ರೋಗಕ್ಕೂ ತೇವಾಂಶ, ತೋಟದಲ್ಲಿರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶಕ್ಕೂ ನೇರವಾದ ಸಂಬಂಧ ಇರೋದರಿಂದ ತೇವಾಂಶ ನಿರ್ವಹಣೆ ಬಹಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಪೋಷಕಾಂಶ ನಿರ್ವಹಣೆಯೂ ಬಹಳ ಮುಖ್ಯ. ನಾನು ಕಳೆದ 2-3 ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಅದರಲ್ಲೂ ಹೆಚ್ಚಿನದಾಗಿ ಸಾವಯವ ಮತ್ತು ಜೈವಿಕ ಗೊಬ್ಬರಗಳನ್ನು ಬಳಸೋದು ಈ ರೋಗ ನಿರ್ವಹಣೆಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡ್ತದೆ ಅಂತ ಹೇಳ್ಬೋದು. ಜೊತೆಗೆ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಯಾವ ಪೋಷಕಾಂಶ ಕೊರತೆ ಇರುತ್ತೆ ಅದನ್ನು ಸಾಧ್ಯವಾದಷ್ಟು ನೀಡಿದರೆ ತುಂಬ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವಿವಿಧ ಸಾವಯವ ಗೊಬ್ಬರಗಳ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಜೈವಿಕ ಗೊಬ್ಬರಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್. ಜೊತೆಗೆ ಈಗಾಗಲೇ ಹೇಳ್ದಂಗೆ ಬಯೋ ಕಂಟ್ರೋಲ್ ಏನು ನಡೆಸಿದೆ, ಟ್ರೈಕೋಡರ್ಮ, ಸೂಡೋಮನಸ್, ಇವುಗಳ ಬಗ್ಗೆ ಡೀಟೇಲ್ಸ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಫ್ರೆಂಡ್ಸ್. ಸೊ ಅಡಿಕೆಯಲ್ಲಿ ಬರ್ತಕ್ಕಂಥ ಅಣಬೆ ರೋಗ ಯಾವ ವಾತಾವರಣದಲ್ಲಿ ಬರುತ್ತೆ, ಕಾರಣ ಏನು, ಸಿಂಪ್ಟಮ್ಸ್ ಏನು, ಟ್ರೀಟ್ಮೆಂಟ್ ಹೇಗೆ ಮಾಡೋದು, ದೀರ್ಘಕಾಲದ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು ಇದನ್ನು. ರೋಗ ಬರೋದು ಲೇಟಾಗಿ, ತತ್ಕ್ಷಣದಲ್ಲಿ ಡೆವಲಪ್ಮೆಂಟ್ ಆಗೋಲ್ಲ, ಇದು ಚೇತರಿಸ್ಕೊಳ್ಳೋದು ತಕ್ಷಣ ಆಗೋಲ್ಲ, ಗ್ರ್ಯಾಜುವಲ್ಲೇ ಆಗುತ್ತೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಇದೇನಾಗ್ತದೆ ಗೊತ್ತಾ ನೋಡಿ, ಇಲ್ಲಿ ಬಂದ ರೋಗಾಣು ಇರುತ್ತೆ, ನಾನು ಚಪ್ಪಲಿಗೆ ಅಂಟ್ಕೊಳ್ಳುತ್ತೆ, ಮಣ್ಣು ಗಂಟ್ಕೊಳ್ಳುತ್ತೆ. ಇಲ್ಲಿ ಕೆಲಸ ಮಾಡ್ತಿರ್ತೀರ, ಕೈಯಲ್ಲಿ ಉಗುರುಗೆ ಸೇರ್ಕೊಂತದೆ, ಇಲ್ಲೊಂದು ಕೆಲಸ ಮಾಡ್ತೀರ ಅಲ್ಲಿಗಾರಡುತ್ತೆ, ಕರೋನಾ ಥರ ಉದಾಸೀನ ಮಾಡ್ತೀವಿ ನಾವು. ಇದೇನಂತೆ